ನೀವ್ ಏನಾದ್ರೂ ಹೇಳಿ, ಐ ಆಮ್ ರೆಡಿ ಟು ಟೇಕ್ ಇಟ್. ಡಿ ಬಾಸ್ ಅಥವಾ ಸುದೀಪ್ ಸರ್? ಶಿವಣ್ಣ ಅಥವಾ ಅಪ್ಪು? ರಕ್ಷಿತಾ ಅಥವಾ ರಮ್ಯಾ? ನಿಖಿಲ್ ಅಥವಾ ಅಭಿಷೇಕ್? ಹೇಳಿ ನಿಮ್ಮ ಆನ್ಸರ್ ಎಲ್ಲಿದೆಯಮ್ಮ? ಇವಾಗ ಬೇಕಾ ಕ್ವಶನ್ ಅಲ್ಲ ಆನ್ಸರ್ ಅಕ್ಕಂತ ಒಂದ್ ಆನ್ಸರ್ ಅತ್ಬಿಡ್ತೀನಿ ನಾನು. ಆನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ಇಬ್ರು ತುಂಬಾ ಇಷ್ಟ. ನೀವ್ ಒಬ್ರ ಹೆಸರು ಹೇಳ್ಬೇಕು? ಇಬ್ರು ಪಾ. ಈ ಸಲ ಕಪ್ ನಮ್ದೇ. ರಚಿತಾ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇರ್ತಾರೆ, ಡೋಂಟ್ ಕೇರ್ ಅಂತ ಇರ್ತಾರೆ. ಹಾ, ಕೆಲವೊಂದು ಕಾಮೆಂಟ್ಸ್ ಅವರನ್ನ ಇನ್ಸ್ಪೈರ್ ಮಾಡಿದ್ದೆ. ಫಾರ್ ಎಕ್ಸಾಂಪಲ್, ನೀವು ಹೇಳಿದ್ರಿ ನನಗೆ ಇವಾಗ ವರ್ಕೌಟ್ ಮಾಡೋದಕ್ಕೆ ನಿಮ್ಗೆ ಏನು ಇನ್ಸ್ಪೈರ್ ಆಯ್ತು? ಡುಮ್ಮಿ ರಚಿತಾ ಆಂಟಿ ಚೆನ್ನಾಗಿ ಮಾತಾಡ್ತೀರಪ್ಪ. ನಾನು ತುಂಬ ಬೋಲ್ಡ್ ಆಗಿ ಆನ್ಸರ್ ಮಾಡ್ತೀನಿ ಇದನ್ನ. ಫಸ್ಟ್ ಬರೋದು ಡಬಲ್ ಚಿನ್ ನನಗೆ, ನನ್ನ ವಿಷಯದಲ್ಲಿ ಕೆಲವು ಹೆಣ್ಮಕ್ಳಿಗೆ ಫಸ್ಟ್ ಡಬಲ್ ಚಿನ್ ಬರುತ್ತೆ, ಅದಾದ್ಮೇಲೆ ಅವ್ರ ಅಪ್ಪ ಬಾಡಿ ಬ್ಲೋಟ್ ಆಗುತ್ತೆ. ಎಕ್ಸಾಕ್ಟ್ಲಿ, ಅದೆರಡೇ ಪ್ರಾಬ್ಲಮ್. ಲೋಟ್ ಆದಾಗ ಯು ಫೀಲ್ ಲೈಕ್ ಶಿ ಸೋ ಹ್ಯೂಜ್. ಆಂಟಿನೂ ಅಲ್ಲ, ಡುಮ್ಮಿನೂ ಅಲ್ಲ, ಆಂಟಿನೂ ಅಲ್ಲ, ಡುಮ್ಮಿನೂ ಅಲ್ಲ. ದಟ್ಸ್ ಹ್ಯೂಜ್. ನಮ್ಮಪ್ಪ ತಂದು ಹಾಕೋ ಅಷ್ಟು ತಿನ್ನೋದೇ ನಾನು ತುಂಬಾ ಚೆನ್ನಾಗಿ ತಿಂತೀನಿ. ನಾನು ಡಯಟ್ ಅಂತ ಖಂಡಿತವಾಗ್ಲೂ ಡಯಟ್ ಮಾಡಲ್ಲ. ಮೋಸ್ಟ್ ಫನ್ ಇಂಟರ್ವ್ಯೂ ನಾನು ಮಾಡಿರೋದ್ರಲ್ಲಿ. ರಚಿತಾ, ನಿಮ್ಮ ಮದುವೆ ಚರ್ಚೆ ಬಗ್ಗೆ ಏನ್ ಹೇಳ್ತೀರಾ? ಇಟ್ಸ್ ಬಿನ್ 6 ಇಯರ್ಸ್ ನಾನು ಇಂಡಸ್ಟ್ರಿಗೆ ಬಂದು. ಓಕೆ. ಯಾವ ಪ್ರೆಸ್ ಮೀಟ್ ಈ ಮದುವೆ ಆಗೋ ಕ್ವೆಶ್ಚನ್ ಮೀಡಿಯಾ ಇಂದ ನನಗೆ ಅದೊಂಥರ ಕಾಮನ್ ಕ್ವೆಶ್ಚನ್. ಆಸ್ಕ್ ಮೀ ಅಬೌಟ್ ದಟ್. ವಾಟ್ಸ್ ನ್ಯೂ? ಆಯ್ತು, ಮದ್ವೆ ಆದಾಗ ಖಂಡಿತವಾಗ್ಲೂ ನಾನು ಲವ್ ಮಾಡ್ತಿದ್ರೆ ಇಲ್ಲ ಮದ್ವೆ ಆಗ್ತಿದ್ರೆ ನನಗಂತೂ ಯಾವ ತರ ಪ್ರಾಬ್ಲಮ್ ಇಲ್ಲ ನನ್ನ ಪಾರ್ಟ್ನರ್ ಇಂಟ್ರೊಡ್ಯೂಸ್ ಮಾಡಕ್ಕೆ. ಮದ್ವೆ ಆಗದೇ ಉಂಟಂತೆ, ಅವ್ರನ್ನ ಮುಂಚೆನೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಏನ್ ತಪ್ಪಿದೆ? ಬಟ್ ಸೀರಿಯಸ್ ಆಗಿ ಬಂದಿದ್ರೆ ಅವನ ಸೀರಿಯಸ್ ನೋಡಿ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಕರಿಯರ್ನ ನಾನು ಜನಕ್ಕೆ ಬಿಟ್ಟಿದ್ದೀನಿ. ಯು ಆರ್ ದೇರ್ ಟು ಟೇಕ್ ಕೇರ್ ಆಫ್ ಮೀ. ಬಿಕಾಸ್ ಏನೇ ಬಂದ್ರು ಏನೇ ಆದ್ರೂ ನಾವು ಮನೇಲಿ ಕುತ್ಕೊಂಡ್ರು ಐ ಗಿವ್ ಕ್ರೆಡಿಟ್ ಟು ದ ಪೀಪಲ್. ಸಾಕಾಯ್ತು, ಅದಕ್ಕೆ ಕಳ್ಸಿದ್ರು ಮನೆಗೆ. ಇವತ್ತು ಹಿಂಗೆ ಬೆಳೀತಿದ್ರು ಐ ಗಿವ್ ಕ್ರೆಡಿಟ್ ಟು ದ ಪೀಪಲ್, ಹಿಂಗೆ ಬೆಳೆಸಿದಾರೆ ನನ್ನ. ಬಟ್ ವೆನ್ ಇಟ್ ಕಮ್ಸ್ ಟು ಮೈ ಪರ್ಸ್ನಲ್ ಲೈಫ್ ಅಂತ ಅಂದ ತಕ್ಷಣ ಮೈ ಪೇರೆಂಟ್ಸ್ ಆರ್ ದೇರ್ ಟು ಟೇಕ್ ಕೇರ್ ಆಫ್ ಇಟ್. ಅಯ್ಯೋ, ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ ಇನ್ನು. ಇಲ್ಲಿ ಇದೆ ಅದು, ನನಗೆ ವರ್ಡ್ ಸಿಗ್ತಾ ಇಲ್ಲ. ಸೀರೆಲೆ ಹುಡುಗಿರ ನೋಡಲೇ ಬಾರದು ನಿನ್ನೆಲ್ಲ ಟೆಂಪರೇಚರ್. ಸ್ಟಾಪ್ ಸ್ಟಾಪ್ ರಿವರ್, ನಿಲ್ಲು 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 ನಿಲ್ಲು, ಒಂದು ನಿಮಿಷ ನಿಲ್ಲು ನಿಲ್ಲು ನಿಲ್ಲೇ ನಿಲ್ಲೇ ಕಾವೇರಿ ಬಿಟ್ಟು ಕೊಡೋದೆಲ್ಲ ಯಾಮಾರಿ. ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಸಣ್ಣಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ ಬುಲ್ಬುಲ್, ಮಾತಾಡಕ್ಕಿಲ್ವಾ ಬುಲ್ಬುಲ್, ಮಾತಾಡಕ್ಕಿಲ್ವಾ. ಓ ಗಾಡ್, ವೇಟ್. ಏ ಓ, ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಚಕ್ಕ ಚಕ್ಕ ಜಿಮ್ ಚುಪ್ಪ ಚಕ್ಕ ಚಕ್ಕ ಚೂ ಚೆಂಡು ಹುಡುಗ ನಾನು ತನ್ ಚಕ್ 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 ಚಕ್. ಎಸ್, ಇಟ್ಸ್ ಹೂ ಚೆಂಡು ಹುಡುಗಿ ಫ್ರಮ್ ಬುಲ್ಬುಲ್. ಯಾವ ನಾಡಿನ ರಾಜನು ನೀನು, ಯಾವ ಲೋಕದ ಕಿನ್ನರ ನೀನು, ನಿನ್ನ ನೋಡುತ್ತಾ ನೋಡುತ್ತಾ ನಿಂತಿಗೇರಿದ ಮತ್ತಿನ ಹೆಸರೇನು? ದೀಮ್ ತಕಿಡ ತಕಿಡ ದೀಮ್ ತಕಿಡ ತಕಿಡ ದಾ ತರ. ಇಷ್ಟೆಲ್ಲ ಇದ್ರು ನಾನು ರಚಿತಾ ಬಗ್ಗೆ ಒಂದ್ ಹೆಮ್ಮೆ ಪಡುವಂತ ಒಂದು ವಿಷಯ. ರಚಿತಾ, ನನ್ ಕರೆಕ್ಟ್ ಮಾಡಿ ಇಫ್ ಐ ಆಮ್ ರಾಂಗ್, ನೀವು ಮಾಡಿದಂತ ಎಲ್ಲಾ ಸಿನಿಮಾಗಳು ಇಲ್ಲಿವರೆಗೂ ಕನ್ನಡದಲ್ಲೇ ಮಾಡಿದ್ರ? ಎಸ್. ಇಲ್ಲಿವರೆಗೂ ಎಷ್ಟು ಸಿನಿಮಾಗಳಾಗಿದೆ? 14.
ಅಪ್ಪಟ ಕನ್ನಡತಿ, ಕನ್ನಡ ಚಿತ್ರಗಳಲ್ಲೇ ಅಭಿನಯಿಸಿದಂತಹ ಕನ್ನಡತಿ. ಈ ಕನ್ನಡತಿ ಬಗ್ಗೆ ನನಗೆ ಹೇಳಿ. ಸಾಕತ್ ಖುಷಿ ಆಯ್ತು. ನಾನು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದೊಳಾಗಿ ಅಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದು ರಾಜ್ಕುಮಾರ್ ಸರ್ ಇರುವಂತ ಒಂದು ಇಂಡಸ್ಟ್ರಿಲಿ ನಾವು ಕೆಲಸ ಮಾಡ್ತಿದೀವಿ ಅನ್ನೋದೇ ಒಂದು ಹೆಮ್ಮೆ. ಖುಷಿ ಏನು ಅಂದ್ರೆ ಅವರು ಅವ್ರ ಮಕ್ಕಳಲ್ಲಿ ಇಬ್ರು ಮಕ್ಕಳ ಒಟ್ಟಿಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋದು. ಕೆಲಸ ಅಪ್ಪುವ ಒಟ್ಟಿಗೆ ಒಂದ್ಸ ಎರಡು ಸಿನಿಮಾ ಆಗಿದೆ ಅಂಡ್ ಶಿವಣ್ಣ ಒಟ್ಟಿಗೆ ಸಿನಿಮಾ ಮಾಡ್ತಿದ್ದೀನಿ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನಾನು ಈ ಹುಟ್ಟಿದ್ ಇನ್ನು ಸಾರ್ಥಕ ಅಂತ ಹೇಳ್ತಿಲ್ಲ, ಇನ್ನು ಸಾರ್ಥಕ ತಾನೇ ತನ ನನಗೆ ಇನ್ನೂ ಬಂದಿಲ್ಲ. ಬಟ್ ಒನ್ ಫೈನ್ ಡೇ ಈ ಮಾತು ಹೇಳೇ ಹೇಳ್ತೀನಿ ಒಂದು ಇಂಟರ್ವ್ಯೂಲಿ, ಯಾವಾಗಾದ್ರೂ ಒಂದು 20 ವರ್ಷ ಆದ್ಮೇಲೆ ಹುಟ್ಟಿದ್ಕೋ ಸಾರ್ಥಕ ಆಯ್ತು ಕರ್ನಾಟಕದಲ್ಲಿ. ಸೂಪರ್ ಸೂಪರ್. ಇನ್ನೊಂದು ವಿಷಯ ಏನು ಗೊತ್ತಾ, ಇವಾಗ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ ಆಪರ್ಚುನಿಟಿ ಸಿಕ್ಕಾಗ ತುಂಬಾ ಜನ ಹೇಳ್ತಾರಲ್ಲ ಕನ್ನಡದಲ್ಲೇ ಇರಿ ಇಲ್ಲಾದ್ರೆ ನೀವು ಹೋಗ್ಬೇಡಿ ಅಂತ. ಕರ್ನಾಟಕನ ರೆಪ್ರೆಸೆಂಟ್ ಮಾಡಿರೋರು ತುಂಬಾ ಜನ ಇದಾರೆ. ಇವಾಗ ಕನ್ನಡ ಅಂತ ಕರ್ನಾಟಕ ಅಂತ ಬಂದ ತಕ್ಷಣ ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಡಾಕ್ಟರ್ ರಾಜ್ಕುಮಾರ್ ಸರ್ ಮತ್ತೆ ಅವ್ರ ಫ್ಯಾಮಿಲಿ. ಅದಾದ್ಮೇಲೆ ಉಪಿಸರು, ಸುದೀಪ್ ಅವರು, ರಕ್ಷಿತಾ ಅವರು, ರಮ್ಯಾ, ತುಂಬಾ ಜನ ಹೀರೋಗಳು ಬೇರೆ ಲ್ಯಾಂಗ್ವೇಜ್. ಅಂಡ್ ಮುಂಬೈ ಅಂತ ಬಂದ ತಕ್ಷಣ ಇವಾಗ ಯಶ್ ಅವರು KGF ಪ್ಯಾನ್ ಇಂಡಿಯಾ ಒಂದು ಕನ್ನಡದ ಸೀರಿಯಸ್ಲಿ ಖಂಡಿತವಾಗ್ಲು. ಸೊ ಇವರೆಲ್ಲ ಒಂದು ಅಚೀವ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಕರ್ನಾಟಕ ಕನ್ನಡ ಇಂಡಸ್ಟ್ರಿನ ಒಂದ್ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೇಕಾದ್ರೆ ವೈ ನಾಟ್ ಹೀರೋಯಿನ್ಸ್. ಅಯ್ಯೋ, ಕಾಫಿ ಕಾಫಿ. ರಚಿತಾರಾಮ್ ಅವರ ಮಾತು ಕಂಪ್ಲೀಟ್ ಆಗಲ್ಲ ಯಾವಾಗ ಅವರು ಜೈ ಆಂಜನೇಯ ಅಂತ ಹೇಳಿಲ್ಲ ಅಂದ್ರೆ. ಅವ್ರ ಎನಿಟೈಮ್ ಇವಾಗ ಹೆಂಗಂದ್ರೆ ಹಾಯ್ ಹಲೋ ಬ್ರೋಗಿಂತ ಏ ಜೈ ಆಂಜನೇಯ ಅಂತ ಹೇಳೋದೇ ಟ್ರೆಂಡ್ ಆಗ್ಬಿಟ್ಟಿದೆ ನಿಮ್ಗೆ. ನಾನು ಅವಳು ಇನ್ನೊಂದು ಏನ್ ಗೊತ್ತಾ, ಕೆಲಸ ಮಾಡ್ತಿರೋ ಎಲ್ಲಾ ಟೀಮ್ ಅಲ್ಲಿ ಯಾರಾದ್ರೂ ಇಬ್ರು ಮೂರ್ ಜನ ಆಂಜನೇಯನ್ ಫಾಲೋವರ್ಸ್ ಇರ್ತಾರೆ, ಡಿವೋಟೀಸ್ ಇರ್ತಾರೆ, ಇಷ್ಟ ಆಗ್ಬಿಡ್ತಾರೆ ನಿಮ್ಗೆ. ಅಲ್ಲ ಅವ್ರು ನೋಡಿದ ತಕ್ಷಣ ಜೈ ಆಂಜನೇಯ ಅಂತಾರೆ, ಜಯ ಆಂಜನೇಯ. ದಟ್ಸ್ ಹೌ ವಿ ಸ್ಟಾರ್ಟ್ ದ ಡೇ. ನಾನು ಭರ್ಜರಿ ಶೂಟಿಂಗ್ ಮಾಡ್ಬೇಕಂದ್ರೆ ನಂದು ಧ್ರುವ ಅದು ಆಂಜನೇಯ ನೋಡು ನಿನ್ ಬಾಸ್ ಸರ್ ನಮ್ ನಮ್ಮ ಅಪ್ಪ ಆಂಜನೇಯ. ನಿಮ್ಮ ಅಪ್ಪ ಯಾರಾದ್ರೂ ಹುಡುಗು ನನ್ಗೆ ನಮ್ ಬಾಸ್ ಆಂಜನೇಯ. ನಿನ್ ಬಾಸ್ ಹೇಳಂಗಿಲ್ಲ ಅವ್ರು ನಿನಗೆ ಬೇರೆ, ನಿನಗೆ ಬೇರೆ ಆಂಜನೇಯ ಅಂದ್ರೆ ಎಲ್ಲಾ ರಿಲೇಷನ್ ಧ್ರುವ ಅವ್ರಿಗೆ ಮೀಸಲಾಗಿ ಇಟ್ಟಿದೆ ಸೀರಿಯಸ್ಲಿ. ಓಕೆ, ಇವಾಗ ಎಲ್ಲಾ ಹೀರೋಸ್ ಓಕೆ, ರಮೇಶ್ ಅರವಿಂದ್ ಸರ್, ಪುನೀತ್ ಸರ್, ಶಿವಣ್ಣ, ಮುರಳಿ, ದರ್ಶನ್ ಸರ್, ಸುದೀಪ್ ಸರ್, ಗಣೇಶ್, ಆಮೇಲೆ ನಮ್ಮ ಸತೀಶ್, ಧ್ರುವ ಸರ್ಜಾ ಅವರು ಹೈಟ್ ಅಲ್ಲಿ, ದರ್ಶನ್ ಸರ್ ಬೇರೆ, ಸುದೀಪ್ ಸರ್ ಬೇರೆ, ಅಪ್ಪು ಸರ್ ಡಾನ್ಸು, ಗಣೇಶ್ ಸರ್ ರೊಮ್ಯಾನ್ಸು. ಸೊ ಎಲ್ಲರೂ ಒಂದೊಂದು ಜಾನರ್, ಇಷ್ಟು ಡಿಫ್ರೆಂಟ್ ಜಾನರ್ ಆಫ್ ಹೀರೋ ಜೊತೆ ಆಕ್ಟ್ ಮಾಡುವಂತ ಎಕ್ಸ್ಪೀರಿಯನ್ಸ್ ಹೇಗಿದೆ ರಚಿತಾ? ಖುಷಿ. ಅಥವಾ ನೀವೇನಾದ್ರೂ ರೆಕಾರ್ಡ್ ಏನಾದ್ರೂ ಬರಿಬೇಕಂತ ಇದ್ದೀರಾ ಕನ್ನಡದಲ್ಲಿ, ಒಂದು ಗಿನ್ನಿಸ್ ದಾಖಲೆ ಎಲ್ಲ ಹೀರೋಗಳು ನಟಿಸಿದಂತಹ ಹೀರೋಯಿನ್? ಅದು ಕಷ್ಟನೇ, ಮಾಡಕ್ ಆಗಲ್ಲ. ನಮ್ಮ ಯಶ್ ಒಟ್ಟಿಗೆ ಕೆಲಸ ಮಾಡಿಲ್ಲ ನಾನು. ರಿಷಿ ಇದಾರೆ, ರಕ್ಷಿತ್ ಶೆಟ್ಟಿ ಅವರು. ಹೌದು, ರಕ್ಷಿತ್ ಶೆಟ್ಟಿ. ಬಟ್ ಈಗ ಸದ್ಯಕ್ಕೆ ನಿಮ್ಗೆ ಯಾರ ಜೊತೆ ಆಕ್ಟ್ ಮಾಡ್ಬೇಕಂತ ಆಸೆ ಇರೋದು? ಈಗ ಸದ್ಯಕ್ಕೆ ಒನ್ ಹೀರೋ ಹೆಸರು ಹೇಳೋದಾದ್ರೆ, ಐ ವುಡ್ ರಿಯಲಿ ಲೈಕ್ ಟು ವರ್ಕ್ ವಿತ್ ರಕ್ಷಿತ್ ಅಂಡ್ ರಿಷಿ. ಅರೆ, RR. ಓ, R3. ಓಕೆ, ರಚಿತ ಅವರೇ, ನಿಮ್ಗೆ ಒಂದು ಅವಕಾಶ ಕೊಟ್ರೆ ಈ ವ್ಯಕ್ತಿಗಳಿಂದ ನೀವು ಏನ್ ಒಂದು ಒಳ್ಳೆ ವಿಷಯನ ಕದಿಯೋದಕ್ಕೆ ಇಷ್ಟಪಡ್ತೀರಾ, ಏನ್ ಬೇಕಾದ್ರು ಅಥವಾ ಇಂಟ್ರೆಸ್ಟಿಂಗ್ ವಿಷಯ? ವಾಟ್ ಯು ವಾಂಟ್ ಟು ಸ್ಟೀಲ್? ದರ್ಶನ್ ಸರ್ ಇಂದ, ಅವರ ಸಿಂಪ್ಲಿಸಿಟಿ. ಸೊ ಕ್ಯೂಟ್. ಶಿವಣ್ಣ, ಅಯ್ಯೋ ಅವ್ರ ಎನರ್ಜಿ. ಅಪ್ಪು ಸರ್ ಇಂದ, ಹ್ಯುಮ್ಯಾನಿಟಿ. ವಾವ್, ಸೂಪರ್. ರಶ್ಮಿಕಾ ಅವರಿಂದ, ಇಂಡಸ್ಟ್ರಿಗೆ ಬಂದು ಶಿ ಗೇವ್ ಅ ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಅಂಡ್ ತೆಲುಗು ಶಿ ಇಸ್ ಮೇಕಿಂಗ್ ಅ ವೆರಿ ಬಿಗ್ ಸೌಂಡ್ ಅಂಡ್ ಇಲ್ಲಿ ತುಂಬ ಅವ್ರಿಗೆ ಕಾಮೆಂಟ್ಸ್, ನೆಗೆಟಿವ್ ಕಾಮೆಂಟ್ಸ್ ಬಂದು, ದ ವೇ ಶಿ ಟುಕ್ ಇಟ್, ಸಚ್ ಅ ಸ್ಪೋರ್ಟಿವ್ ಗರ್ಲ್ ಅಂಡ್ ಐ ರಿಯಲಿ ಲೈಕ್ ದಟ್ ಆಟಿಟ್ಯೂಡ್. ಸೂಪರ್. ಓಕೆ, ಧ್ರುವ ಸರ್ಜಾ ಅವರಿಂದ, ಡೆಡಿಕೇಶನ್. ಉಪ್ಪಿ ಸರ್ ಇಂದ, ಉಪ್ಪಿ ಸರ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಅವರು ವಿಷಯಗಳು, ತುಂಬಾ ವಿಷಯಗಳಿದೆ ಅವರಿಂದ ತಿಳ್ಕೊಳಕ್ಕೆ, ಎಸ್ಪೆಷಲಿ ಯಾ ಇಸ್ ವೆರಿ ಬ್ರೈನಿ ಅಂಡ್ ಜನರಲ್ ನಾಲೆಜ್. ನರೇಂದ್ರ ಮೋದಿ ಅವರಿಂದ, ಅವರ ಒಂದು ಆಶ್ವಾಸನೆ. ಭಾಯೋ ಬಹನೋ, ಆಪ್ನೆ ಕಮಾಲ್ ಕರ್ ದಿ ಹೈ. ಅಂಬರೀಶ್ ಸರ್, ಸೊ ಒಂದು ರಿಲೇಶನ್ಶಿಪ್ ನ ಹೆಂಗ್ ಹ್ಯಾಂಡಲ್ ಮಾಡಿದೆ, ಎಸ್ಪೆಷಲಿ ಫ್ರೆಂಡ್ಶಿಪ್? ಸೂಪರ್. ಅಂಡ್ ಫೈನಲಿ ಸುದೀಪ್ ಸರ್ ಇಂದ,
ಅವರಿಂದ ಆಕ್ಟಿಂಗ್ ಸ್ಕಿಲ್ಸ್ ಅಂಡರ್ಪ್ಲೇ ಹೆಂಗ್ ಮಾಡೋದು 100% ದಟ್ ಆಟಿಟ್ಯೂಡ್ ಅಂದ್ರೆ ಸೆಲೆಬ್ರಿಟಿ ಆಗೋದು ಇಂಪಾರ್ಟೆಂಟ್ ಅಲ್ಲ, ಸೆಲೆಬ್ರಿಟಿ ಆದ್ಮೇಲೆ ಅದನ್ನ ಹೆಂಗೆ ಕ್ಯಾರಿ ಮಾಡ್ತೀವಿ ಅನ್ನೋದನ್ನ ಐ ಥಿಂಕ್ ಮಿಸ್ಟರ್ ಕಿಚ್ಚಾ ಸುದೀಪ್ ಅವ್ರ ಹತ್ರ ತಿಳ್ಕೊಬೇಕಾದ್ರೆ ಬ್ರಿಲಿಯಂಟ್ ಬ್ರಿಲಿಯಂಟ್. ನನ್ ಸಖತ್ ಇಷ್ಟ ಆಯ್ತು ರಚಿತಾ ಅವ್ರ ಜೊತೆ ಮಾತಾಡಿ. ರಚಿತಾ ಅವರೇ, ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್. ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ ಬದಲಾಗ್ಬೇಡಿ, ವಿ ಲವ್ ದ ವೇ ಯು ಆರ್, ಜಸ್ಟ್ ಬಿ ದ ವೇ ಯು ಆರ್. ಎಸ್, ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಯ್ತು. ನಾನು ಈ ತರ ಒಂದು ಇಂಟರ್ವ್ಯೂ ಕಾಯ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಶೋ. ಲುಕ್, ಐ ಆಮ್ ಕನ್ಫೆಸ್ಸಿಂಗ್ ದ ಹೋಲ್ ವಾಟ್ ಎವರ್ ಐ ಆಮ್ ಫೀಲಿಂಗ್ ನಾನು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಬಟ್ ಐ ಟ್ರೂಲಿ ಲವ್ ಮೈ ಫ್ಯಾನ್ಸ್. ಸೊ ಅವ್ರಿಗೋಸ್ಕರ ಡಿಂಪಲ್ ಸ್ಮೈಲ್ ಒಂದ್ಸಲಿ. ದಿಸ್ ಇಸ್ ಫಾರ್ ಯು ಆಲ್. ಲವ್ ಯು, ಗಾಡ್ ಬ್ಲೆಸ್ ಯು, ಆ್ಯಂಡ್ ಒಳ್ಳೇದಾಗಲಿ. ಆ್ಯಂಡ್ ನೀವೇನೇನು ಮಾಡ್ತಿರೋ ಎಲ್ಲ, ನೀವು ಮಾಡ್ತಿರೋ ಕೆಲಸಕ್ಕೆ ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ನಂಗೆ ಗಿಫ್ಟ್ಸ್ ಅಂದ್ರೆ ತುಂಬ ಇಷ್ಟ, ತುಂಬ 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 ಇಷ್ಟ. ಸೀರಿಯಸ್ಲಿ, ಐ ಲವ್ ಗಿಫ್ಟ್. ಓ ವಾವ್, ದಿಸ್ ಕಲರ್ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಓ ಕ್ರೇಜಿ ಮ್ಯಾನ್, ಯು ನೋ, ಮೇಡ್ ಮೈ ಡೇ ಬೈ ಗಿವಿಂಗ್ ಆಲ್ ದೀಸ್ ಥಿಂಗ್ಸ್. ಜಯ ಆಂಜನೇಯ. Please do subscribe Anushree Anchor YouTube channel. E-click.